ಹಲೋ, ನೀವು ನೋಡ್ತಾ ಇದ್ದೀರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ಬ್ಯಾಂಕ್ ಇಂದ ಈಗ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ ನಿಮ್ಗೆ. ಈಗ ಬ್ಯಾಂಕ್ ಅವರು ಇನ್ನೊಂದು ಬಾಂಬ್ ಹಾಕ್ತಾ ಇದ್ದಾರೆ. ಅದೇನ್ ಗೊತ್ತಾ, 2004 July 1st ಇಂದ 2015 August 31st ಒಳಗಿನ ಈ ಪೀರಿಯಡ್ ಅಲ್ಲಿ ಯಾರೆಲ್ಲ ಹೊಸದಾಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಿರಾ ಅವರೆಲ್ಲರೂ ಸೆಲ್ಫ್ ಸರ್ಟಿಫಿಕೇಶನ್ ಲೆಟರ್ ಕೊಟ್ರೆ ಮಾತ್ರ ನಿಮ್ ಅಕೌಂಟ್ ಮುಂದುವರಿಯತ್ತೆ, ಇಲ್ಲ ಅಂತಂದ್ರೆ ಅಕೌಂಟ್ ಬ್ಲಾಕ್ ಮಾಡ್ತಾರಂತೆ. ಹೀಗಂತ ಬ್ಯಾಂಕ್ ಇಂದ ಒಂದು ಸುದ್ದಿ ಬಂದಿದೆ, ಅದರ ಒಂದು ಸ್ಮಾಲ್ ಡೀಟೇಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. April 30th ಸ್ವದೃಢೀಕರಣ ನೀಡದಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗತ್ತೆ. ಇನ್ನು ಈ ರೂಲ್ಸ್ ನಾನಾಗ್ಲೇ ಹೇಳ್ದಂಗೆ 2004 July 1st ಇಂದ 2015 August 31st ಒಳಗಿನ ಟೈಮ್ ಅಲ್ಲಿ ಯಾರು ಹೊಸದಾಗಿ ಅಕೌಂಟ್ ಓಪನ್ ಮಾಡಿದಿರಾ ಅವರಿಗೆಲ್ಲ ಇದು ಅನ್ವಯವಾಗುತ್ತೆ ಅಂತ ಮೂಲಗಳು ತಿಳಿಸಿದೆ. ಇನ್ನು ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ತಮ್ಮ ಅಕೌಂಟ್ ಬಗ್ಗೆ ಸೆಲ್ಫ್ ಸರ್ಟಿಫಿಕೇಶನ್ ಲೆಟರ್ ಅನ್ನ ಬ್ಯಾಂಕ್ ಗಳಿಗೆ April 30th ಕೊಡಬೇಕಿದೆ. ಇದನ್ನೇನಾದ್ರೂ ತಪ್ಪಿದ್ರೆ ಸಂಬಂಧಪಟ್ಟವರ ಬ್ಯಾಂಕ್ ಅಕೌಂಟ್ಗಳು ಖಂಡಿತ ಬ್ಲಾಕ್ ಆಗತ್ತೆ ಅಂತ ಎಚ್ಚರಿಸಲಾಗಿದೆ. ಹಾಗೆ ಆದಾಯ ತೆರಿಗೆ ಇಲಾಖೆಯು ತನ್ನ ಟ್ವಿಟರ್ ಅಕೌಂಟ್ ಮೂಲಕ ಈ ವಿಚಾರವನ್ನ ತಿಳಿಸಿದೆ. ಫಾರಿನ್ ಅಕೌಂಟ್ ಟ್ಯಾಕ್ಸ್ ಕಂಪ್ಲೇಂಟ್ಸ್ AC ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಇಲಾಖೆ ತಿಳಿಸಿದೆ. ಸೊ ಗೊತ್ತಾಯ್ತಲ್ಲ, ಯಾರೆಲ್ಲ 2004 July 1st ಇಂದ 2015 August 31st ಈ ಪೀರಿಯಡ್ ಅಲ್ಲಿ ಹೊಸದಾಗಿ ಅಕೌಂಟ್ ಓಪನ್ ಮಾಡಿದರ, ದಯವಿಟ್ಟು ಅವರೆಲ್ಲ ಈಗಲೇ ಬ್ಯಾಂಕಿಗೆ ಹೋಗಿ ಇದೇನ್ ಸೆಲ್ಫ್ ಸರ್ಟಿಫಿಕೇಶನ್ ಲೆಟರ್ ಅಂತ ವಿಚಾರಿಸಿ ಇಮ್ಮಿಡಿಯೇಟ್ ಆಗಿ ಅದನ್ನ ಸಬ್ಮಿಟ್ ಮಾಡಿ, ಇಲ್ಲ ಅಂತಂದ್ರೆ ಅಕೌಂಟ್ ಬ್ಲಾಕ್ ಆಗತ್ತೆ, ಮತ್ತೆ ಅದು ಆಕ್ಟಿವ್ ಮಾಡಿಸಕ್ಕೆ ಇನ್ನೊಂದು ದೊಡ್ಡ ರಾಮಾಯಣ ಆಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕಾಮೆಂಟ್ಸ್ ಕೊಡ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನೀವು ನಮ್ಗೆ ಕಾಮೆಂಟ್ ಮಾಡಿ ಕಳಿಸಬಹುದು. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.